ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ, ದೇವರ ಮಗನೇ, ದೇವರ ಮಗಳೇ, ನಿನ್ನ ಮನೋಹರವಾದ ಕಂಠಗಳಿಂದ, ನಿನ್ನ ಸುಂದರವಾದ ದೇಹವೆಂಬ ದೇವಾಲಯದಿಂದ ಕೂಡಿದ ನಿನ್ನ ದೇಹದಿಂದ ನಿನ್ನ ದೇವರನ್ನು ಆರಾಧಿಸಿ ಸ್ಮರಿಸುವ ಸಮಯವಾಗಿದೆ ಈ ಚಿಂತನಾ ಸಮಯ. ನೀನು ಚಿಂತಿಸುವ ಚಿಂತನೆಗಳು ಲೋಕಪರವಾದ ಚಿಂತನೆಗಳಲ್ಲ, ನೀನು ಚಿಂತಿಸುವ ಚಿಂತನೆಗಳು ದೈವಪರವಾದ ಚಿಂತನೆಗಳು. ಯಾರಿಗೆ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ? ಯಾರಿಗಾಗಿ ಜೀವಿಸುತ್ತಾ ಇದ್ದೇವೆ? ನಮಗಾಗಿಯ, ನಿನಗಾಗಿಯ, ನಿನ್ನ ಮಕ್ಕಳಿಗಾಗಿಯ, ನಿನ್ನ ಹೆಂಡತಿಗಾಗಿಯ, ಅಥವಾ ನಿನ್ನ ಗಂಡನಿಗಾಗಿಯ? ಯಾರಿಗಾಗಿ ನೀ ಈ ಲೋಕದಲ್ಲಿ ಜೀವಿಸುತ್ತಿರುವೆ? ಚಿಂತಿಸು ನನ್ನ ಸಹೋದರ ಸಹೋದರಿ, ಚಿಂತಿಸು, ಚಿಂತಿಸು. ಅಥವಾ ಯಾವುದಕ್ಕಾಗಿ ನೀನು ಈ ಲೋಕದಲ್ಲಿ ಜೀವಿಸುತ್ತೇವೆ? ನೀ ಚಿಂತಿಸು, ನೀ ಚಿಂತಿಸು. ದೇವರ ಪ್ರಿಯನಾಗಿ, ದೇವರ ಪ್ರಿಯರಾಗಿ ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತಹ ಓ ವಿಶ್ವಾಸಿಯಾಗಿರುವಂತಹ ದೈವ ಮಗನೇ, ದೈವ ಮಗಳೇ, ನೀನು ಎಂತಹ ಅನುಗ್ರಹ ಬರಿತಳು, ಎಂತಹ ಅನುಗ್ರಹ ಬರಿತನು. ನಿನ್ನ ದೇವರ ವಚನಗಳನ್ನು ಆಲಿಸಿ, ನಿನ್ನ ದೇವರ ವಚನಗಳಲ್ಲಿ ನೀನು ತುಂಬಿ, ಆ ನಿನ್ನ ದೇವರ ವಚನಗಳೊಂದಿಗೆ ಜೀವಿಸಲು, ನಿನ್ನನ್ನೇ ಸಮರ್ಪಿಸಿಕೊಳ್ಳಲು ನೀ ಕೊಡುವ ಒಂದೊಂದು ಕ್ಷಣವು, ಒಂದೊಂದು ಸಮಯವು ಎಷ್ಟು ಮನೋಹರವಾದದ್ದು ಎಂದು ನಿನಗೆ ಗೊತ್ತಿದೆಯೇ? ಚಿಂತಿಸು ನನ್ನ ಸಹೋದರ ಸಹೋದರಿ, ಚಿಂತಿಸು. ಪ್ರತಿ ದಿನದಲ್ಲಿ ನಾನು ದೇವರನ್ನು ಕಂಡುಕೊಳ್ಳಬೇಕಾದರೆ, ನೀನು ಪ್ರತಿ ದಿನದಲ್ಲಿ ದೇವರನ್ನು ಕಂಡುಕೊಳ್ಳಬೇಕಾದರೆ, ನಿನ್ನ ಜೀವನವು ದೇವರ ಕೃಪೆಯಿಂದ ತುಂಬಿಕೊಳ್ಳಬೇಕಾದರೆ, ನಾನು ನೀನು ಮಾಡಬೇಕಾಗಿರುವುದು ಏನೆಂಬುದನ್ನು ಚಿಂತಿಸು ಸಹೋದರ ಸಹೋದರಿ. ಕೀರ್ತನೆಗಾರ ಹೇಳುತ್ತಾನೆ, ಕೀರ್ತನೆಗಾರ ತನ್ನ ನುಡಿಗಳಿಂದ, ಅಮೂಲ್ಯವಾದ ಮುತ್ತಿನಂತಹ ನುಡಿಗಳಿಂದ ಮಾತನಾಡುತ್ತಾನೆ. ನನ್ನನ್ನು ನೋಡಿ, ನಿಮ್ಮನ್ನು ನೋಡಿ, ಲೋಕವನ್ನು ನೋಡಿ ಹೇಳುತ್ತಾನೆ, ನನ್ನ ಜನರೇ ಕಿವಿಗಡಿ ನನ್ನ ಬೋಧನೆಗೆ. ಅವನು ದೇವರ ವಾಕ್ಯವನ್ನು ಸಾರುತ್ತಾ ಇದ್ದಾನೆ, ದೇವರ ಸಾಮ್ರಾಜ್ಯವನ್ನು ಸಾರುತ್ತಾ ಇದ್ದಾರೆ. ಹಾಗೆಯೇ ದೇವರು ಹೇಳುತ್ತಾರೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ, ನನ್ನ ಬೋಧನೆಗೆ ಕಿವಿಗುಡಿ, ನನ್ನ ಬೋಧನೆಗೆ ಕಿವಿಗುಡಿ, ನನ್ನ ಬೋಧನೆಗೆ ಕಿವಿಗುಡಿ ಎಂಬುದಾಗಿ. ಹಾಗೆ ಪ್ರಭು ಯೇಸು ಹೇಳುತ್ತಾರೆ, ನಾನು ಹೇಳುವ ಮಾತುಗಳಿಗೆ ಕಿವಿಗುಡಿ, ನಾನು ಹೇಳುವ ಮಾತುಗಳಿಗೆ ಕಿವಿಗುಡಿ ಎಂಬುದಾಗಿ. ಪೂರ್ವ ಪ್ರವಾದಿಗಳು ಹೇಳುತ್ತಾರೆ ಕಿವಿಗುಡಿ, ದೇವರ ಮಾತಿಗೆ ಕಿವಿಗುಡಿ, ದೇವರ ವಾಕ್ಯಕ್ಕೆ ಕಿವಿಗುಡಿ ಎಂಬುದಾಗಿ. ಇಂದಿಗೂ ಸಹ ಈ ಸ್ವರ್ಗೀಯಾತ್ರಿ ಮೂಲಕವಾಗಿ ಸಹೋದರನಾಗಿರುವ ನಾನು ಹೇಳುತ್ತಾ ಇದ್ದೇನೆ, ದೇವರ ವಾಕ್ಯಕ್ಕೆ ಕಿವಿಗುಡಿ, ದೇವರ ವಾಕ್ಯಕ್ಕೆ ಕಿವಿಗುಡಿ ಎಂಬುದಾಗಿ. ಹಾಗೆ ಎಷ್ಟೋ ಜನ ಬೋಧಕರು, ಯಾಜಕರು, ಶುಶ್ರೂಷಕರು ಹೇಳುತ್ತಾ ಇದ್ದಾರೆ, ದೇವರ ವಾಕ್ಯಕ್ಕೆ ಕಿವಿಗುಡಿ, ದೈವ ಜನರೇ, ನನ್ನ ಜನರೇ ಕಿವಿಗುಡಿ, ದೇವರ ಬೋಧನೆಗೆ ಕಿವಿಗುಡಿ ಎಂಬುದಾಗಿ. ಹೌದು ನನ್ನ ಸಹೋದರ ಸಹೋದರಿಯೇ, ಕಿವಿಗೊಡಬೇಕು ದೇವರ ವಾಕ್ಯಕ್ಕೆ, ಗಮನ ಕೊಡಬೇಕು ದೇವರ ವಾಕ್ಯಕ್ಕೆ, ದೇವರು ಹೇಳಿದಂತಹ ಮಾತುಗಳಿಗೆ ನಾವು ಗಮನ ಕೊಡಬೇಕು. ದೇವರು ನನ್ನೊಂದಿಗೆ ಏನು ಮಾತನಾಡುತ್ತಾ ಇದ್ದಾರೆ, ದೇವರು ನನ್ನೊಂದಿಗೆ ಏನನ್ನ ಹೇಳುತ್ತಾ ಇದ್ದಾರೆ, ದೇವರಿಗೆ ನನ್ನನ್ನು ಕುರಿತಾದ ಪದ್ಧತಿ ಏನು, ದೇವರು ನನ್ನನ್ನು ಯಾವ ವಿಧದಲ್ಲಿ ಲೋಕದಲ್ಲಿ ಜೀವಿಸಲು ಕರೆಕೊಟ್ಟಿದ್ದಾರೆ ಎಂಬುದನ್ನ ಚಿಂತಿಸು ನನ್ನ ಸಹೋದರ ಸಹೋದರಿ, ಚಿಂತಿಸು. ಕೇವಲ ತಿಂದು ಅಥವಾ ಕುಡಿದು ಮೋಜು ಮಾಡಿ ಒಂದು 10 ನಿಮಿಷಗಳ ಕಾಲ ಪ್ರಾರ್ಥಿಸಿ ನೀನು ನಿನ್ನದೇ ಆದ ಜೀವಿತದಲ್ಲಿ ಜೀವಿಸುವುದಾದರೆ ಏನು ಪ್ರಯೋಜನ? ಏನೂ ಪ್ರಯೋಜನವಿಲ್ಲ, ಏನೂ ಪ್ರಯೋಜನವಿಲ್ಲ. ಯಾವಾಗ ನೀನು ದೇವರ ಬೋಧನೆಗೆ ಕಿವಿಗೊಡುತ್ತೀಯೋ, ಯಾವಾಗ ದೇವರ ಬೋಧನೆಗಳನ್ನ ಗಮನ ಕೊಟ್ಟು ನೀ ಆಲಿಸುತ್ತೀಯೋ, ಗಮನ ಕೊಟ್ಟು ಯಾವಾಗ ನೀನು ಹೇಳುತ್ತೀಯೋ ಹಾಗೂ ಕೇಳುತ್ತೀಯೋ, ಆಗ ದೇವರ ಕೃಪೆ ನಿನ್ನ ಜೀವಿತದಲ್ಲಿ ತುಂಬಿಕೊಳ್ಳುವುದು. ನೀನು ಪ್ರಾರ್ಥಿಸಿದ ಮಾತ್ರಕ್ಕೆ ಸ್ವರ್ಗರಾಜ್ಯಕ್ಕೆ ಸೇರಲು ಸಾಧ್ಯವಿಲ್ಲ, ನಿನ್ನ ಬಲಿಪೂಜೆಗೆ ಹೋದ ಮಾತ್ರಕ್ಕೆ ಸ್ವರ್ಗರಾಜ್ಯಕ್ಕೆ ಸೇರಲು ಸಾಧ್ಯವಿಲ್ಲ, ಅಥವಾ ಒಂದು ದಿನ ನೀನು ಪಾಪ ನಿವೇದನೆ ಮಾಡಿದ ಮಾತ್ರಕ್ಕೆ ಸ್ವರ್ಗರಾಜ್ಯಕ್ಕೆ ಹೋಗಲು ಸಾಧ್ಯವಿಲ್ಲ, ಅಥವಾ ಸಂಸ್ಕಾರಗಳನ್ನು ನೀನು ಸ್ವೀಕರಿಸಿದ ಮಾತ್ರಕ್ಕೆ ಸ್ವರ್ಗರಾಜ್ಯಕ್ಕೆ ಹೋಗಲು ಸಾಧ್ಯವಿಲ್ಲ, ಅಥವಾ ನೀನು ಶುಭ ಸಂದೇಶವನ್ನು ಸಾರಿದ ಮಾತ್ರಕ್ಕೆ ಸ್ವರ್ಗರಾಜ್ಯಕ್ಕೆ ಹೋಗಲು ಸಾಧ್ಯವಿಲ್ಲ. ಯಾವಾಗ ದೇವರ ಬೋಧನೆಗೆ ಕಿವಿ ಕೊಟ್ಟು ಅವುಗಳನ್ನು ಗಮನದಿಂದ ಆಲಿಸಿ ಪಶ್ಚಾತ್ತಾಪ ಪಟ್ಟು ನಿನ್ನ ಜೀವಿತವನ್ನು ಪರಿವರ್ತಿಸಿಕೊಳ್ಳುವಿಯೋ, ಆಗ ಮಾತ್ರವೇ ನೀ ಸ್ವರ್ಗರಾಜ್ಯಕ್ಕೆ ಹೋಗಲು ಸಾಧ್ಯ. ಇನ್ನು ನಾವು ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಮೃತ ಹೊಂದಿದಂತಹ ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಈ 4 ದಿನಗಳಿಂದ 5 ದಿನಗಳಿಂದ ಪ್ರಾರ್ಥಿಸುತ್ತಾ ಇದ್ದೇವೆ. ಪ್ರಿಯ, ಚಿಂತಿಸಿ. ಈ ಲೋಕದಲ್ಲಿ ಕ್ರೈಸ್ತನಾಗಿ ಅಥವಾ ಯಾವ ಜಾತಿ ಜನಾಂಗದವನಾಗಿರಬಹುದು, ಚಿಂತಿಸಿ. ಯಾವ ಜಾತಿ ಜನಾಂಗದವರಾಗಿರಬಹುದು, ಚಿಂತಿಸಿ. ಪ್ರಾರ್ಥನೆ ಮಾಡದೆ ಎಷ್ಟೋ ಜನ ಪ್ರಾರ್ಥನೆ ಮಾಡಲಿಲ್ಲ, ದೇವರನ್ನು ಆರಾಧಿಸಲಿಲ್ಲ, ದೇವರನ್ನು ಸ್ತುತಿಸಲಿಲ್ಲ, ಮಹಿಮೆ ಪಡಿಸಲಿಲ್ಲ, ಸಂಸ್ಕಾರಗಳನ್ನು ಸ್ವೀಕರಿಸಲಿಲ್ಲ, ಒಳಿತನ ಮಾಡಲಿಲ್ಲ, ಕೇವಲ ಬಂದರು
ಜೀವಿಸಿದರು, ತಿಂದರು, ಕುಡಿದರು, ಸತ್ತರು. ಅವರೆಲ್ಲಿದ್ದಾರೆ? ಸ್ವರ್ಗದಲ್ಲಿದ್ದಾರಾ, ನರಕದಲ್ಲಿದ್ದಾರಾ, ಪಾತಾಳದಲ್ಲಿದ್ದಾರಾ, ಉತ್ತರಿಸುವ ಸ್ಥಳದಲ್ಲಿದ್ದಾರಾ, ಎಲ್ಲಿದ್ದಾರೆ? ಚಿಂತಿಸು, ಚಿಂತಿಸು. ಹಾಗಾದರೆ ಆ ನರಕಾಗ್ನಿ ಯಾರಿಗೆ? ನೀನು ಚಿಂತಿಸು. ನೀನೇನು ಮಾಡುತ್ತಿರುವ ನಿನ್ನ ಜೀವಿತದಲ್ಲಿ? ನೀನು ಹೇಗೆ ಜೀವಿಸುತ್ತಿರುವೆ ನಿನ್ನ ಜೀವಿತದಲ್ಲಿ? ಯಾರಿಗಾಗಿ ಪ್ರಾರ್ಥಿಸುತ್ತಿರುವೆ? ಚಿಂತಿಸು ನನ್ನ ಸಹೋದರ ಸಹೋದರಿ, ಚಿಂತಿಸು. ಈ ಕ್ಷಣಕಾಲದ ಚಿಂತನೆ ನಿನ್ನನ್ನು ದೇವರ ಸಾಮ್ರಾಜ್ಯಕ್ಕೆ ಹತ್ತಿರವಾಗಿಸುತ್ತದೆ, ನಿನ್ನನ್ನು ದೇವರ ಸಾಮ್ರಾಜ್ಯಕ್ಕೆ ಹತ್ತಿರವಾಗಿಸುತ್ತದೆ. ಈ ಒಂದು ಚಿಂತನೆ ಸಾಕು. ಪ್ರತಿದಿನ ನಿನ್ನ ಧ್ಯಾನಿಸುವ ಈ ಒಂದು ಚಿಂತನೆ ಸಾಕು. ನೀನು ಶುದ್ಧನಾಗಲು ದೇವರ ವಾಕ್ಯಕ್ಕೆ ಕಿವಿಗೊಡಲು, ದೇವರ ವಾಕ್ಯಕ್ಕೆ ಗಮನ ಕೊಡಲು. ಕೀರ್ತನೆಗಾರ ಹೇಳುತ್ತಾರೆ 77:1, ನನ್ನ ಜನರೇ ಕಿವಿಗೊಡಿ ನನ್ನ ಬೋಧನೆಗೆ, ಗಮನ ಕೊಡಿ ನಾ ಹೇಳುವ ಮಾತುಗಳಿಗೆ. ಗಮನ ಕೊಡಿ, ಕಿವಿಗೊಡಿ, ಗಮನ ಕೊಡಿ, ಕಿವಿಗೊಡಿ. ದೇವರ ವಾಕ್ಯಕ್ಕೆ ಗಮನ ಕೊಡಿ ಪ್ರಿಯರೇ, ಕಿವಿಗೊಡಿ. ನಿರಾಕರಿಸಬೇಡಿ, ಉಲ್ಲಂಘಿಸಬೇಡಿ. ಯಾವ ವಾಕ್ಯಗಳು ಮನುಷ್ಯನ ವಾಕ್ಯಗಳಲ್ಲ, ದೇವರ ವಾಕ್ಯಗಳು. ಮನುಷ್ಯನಿಂದ ಸಾರಲ್ಪಡುವಂತಹ ವಾಕ್ಯಗಳು ದೇವರ ವಾಕ್ಯವೇ ಆಗಿದೆ. ತಾರತಮ್ಯಗಳಿಲ್ಲ, ಅಲ್ಲಿ ಯಾವ ಭಿನ್ನ ಭೇದಗಳಿಲ್ಲ. ದೇವರ ವಾಕ್ಯ ದೇವರ ವಾಕ್ಯವೇ. ಧ್ಯಾನಿಸು, ಬೋಧಿಸುವವನಿಗೆ ಕಿವಿಗೊಡು, ಆಲಿಸುವವನಾಗಿ ನೀನು ಪ್ರಾರ್ಥಿಸು. ನೀನು ಕಿವಿಗೊಡು, ನೀನು ಸಹ ಇತರರಿಗೆ ಸಾರಲು ನೀನು ಪ್ರಾರ್ಥಿಸು. ಆಗ ನಿನ್ನ ಪ್ರಾರ್ಥನೆಗೆ ಕಿವಿಗೊಟ್ಟ ದೇವರು ನೀನು ಸಾರುವುದನ್ನ ಕಿವಿಗೊಟ್ಟು ಕೇಳುತ್ತಾರೆ, ಗಮನ ಕೊಟ್ಟು ಅವರು ಆ ಮಾತುಗಳನ್ನು ಆಲಿಸಿ ಪರಿವರ್ತನೆ ಹೊಂದುತ್ತಾರೆ. ಧ್ಯಾನಿಸು. ಕೀರ್ತನೆ 77:1, ನನ್ನ ಜನರೇ ಕಿವಿಗೊಡಿ ನನ್ನ ಬೋಧನೆಗೆ, ಗಮನ ಕೊಡಿ ನಾ ಹೇಳುವ ಮಾತುಗಳಿಗೆ. ಪ್ರಭುವಿನ ವಾಕ್ಯ. ನನ್ನ ಜನರೇ ಕಿವಿಗೊಡಿ ನನ್ನ ಬೋಧನೆಗೆ, ಗಮನ ಕೊಡಿ ನಾ ಹೇಳುವ ಮಾತುಗಳಿಗೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 78:1, ನನ್ನ ಜನರೇ ಕಿವಿಗೊಡಿ ನನ್ನ ಬೋಧನೆಗೆ, ಗಮನ ಕೊಡಿ ನಾ ಹೇಳುವ ಮಾತುಗಳಿಗೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆಗಳು 77:1, ನನ್ನ ಜನರೇ ಕಿವಿಗೊಡಿ ನನ್ನ ಬೋಧನೆಗೆ, ಗಮನ ಕೊಡಿ ನಾ ಹೇಳುವ ಮಾತುಗಳಿಗೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಪ್ಪ ತಂದೆಯೇ, ಸ್ತೋತ್ರ ರಾಜ, ನಿಮಗೆ ಆರಾಧನೆ ಮಹಿಮೆ ರಾಜ. ನಿನ್ನ ಮನೋಹರವಾದಂತಹ ನಿನ್ನ ಮಕ್ಕಳು ಈ ಬೆಳಗಿನ ಸುಪ್ರಭಾತದಲ್ಲಿ ಕುಳಿತು ಈ ಲೋಕದ ಸರ್ವ ಜನತೆಗಾಗಿ ಪ್ರಾರ್ಥಿಸುವ ಕರೆ ಕೊಟ್ಟಿದ್ದೀರಿ ರಾಜ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ಚಿಂತನೆಯಲ್ಲಿ ಒಂದಾಗಿ ನಾವು ನಿಮ್ಮ ವಾಕ್ಯಕ್ಕೆ ಎಷ್ಟರ ಮಟ್ಟಿಗೆ ಅವಕಾಶ ಸಮಯವನ್ನು ಕೊಡಬೇಕು, ಎಷ್ಟರ ಮಟ್ಟಿಗೆ ನಾವು ನಿಮ್ಮ ಬೋಧನೆಯನ್ನು ಆಲಿಸಬೇಕು ಎಂಬುದನ್ನು ನೀವು ಚಿಂತಿಸುತ್ತಾ ಇದ್ದೀರಿ ರಾಜ, ಕಲಿಸುತ್ತಾ ಇದ್ದೀರಿ ರಾಜ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಇಸುವೆ ಕರುಣಿಸಿರಿ ರಾಜ. ಆ ಕೀರ್ತನೆಗಾರನಂತೆ ಸ್ವಾಮಿ ನಾವು ಸಹ ಬೋಧಿಸುವಂತೆ, ಗಮನ ನಿಮ್ಮ ವಾಚನಕ್ಕೆ ಗೌರವವನ್ನು ಕೊಡುವಂತೆ, ಗಮನ ಕೊಡುವಂತೆ ಮಾಡಿರಿ ರಾಜ. ಈಗ ಸ್ವಾಮಿ ಬೆಳಗಿನ ಸುಪ್ರಭಾತದಲ್ಲಿ ಎದ್ದು ಆಲಸ್ಯವಿದ್ದರು, ನಿದ್ರಾವಸ್ಥೆ ಇದ್ದರು, ನೋವುಗಳು ಭಾರಗಳು ತುಂಬಿ ಹೋಗಿದ್ದರೂ ಸಹ ನಿನ್ನ ಮುಂದೆ ಕುಳಿತು ನಾವು ಪ್ರಾರ್ಥಿಸುವಂತೆ, ಈ ಚಿಂತನೆಯಲ್ಲಿ ಒಂದಾಗುವಂತೆ ಮಾಡಿದ್ದೀರಿ ರಾಜ. ಈ 1.5 ಗಂಟೆಗಳ ಕಾಲ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುವ ಒಂದು ಮಹಾಕೃಪೆ ನಮಗೆ ಕೊಟ್ಟಿದ್ದೀರಿ ರಾಜ. ಅಪ್ಪ, ಈ ಸ್ವರ್ಗೀಯ ಯಾತ್ರೆಯ ಧ್ಯಾನಗಳ ಮೂಲಕವಾಗಿ, ಫೇಸ್ಬುಕ್ನ ಮೂಲಕವಾಗಿ, ಯೂಟ್ಯೂಬ್ನ ಮೂಲಕವಾಗಿ, ವಾಟ್ಸಪ್ನ ಮೂಲಕವಾಗಿ ಸಾರಲ್ಪಡುವ ಪ್ರತಿಯೊಂದು ಸಂದೇಶವನ್ನು ಆಲಿಸುವ ಎಲ್ಲ ಮಕ್ಕಳ ಜೀವಿತವು ಉದ್ಧಾರವಾಗಲಿ ರಾಜ. ಇವರ ಕುಟುಂಬಗಳಲ್ಲಿ ಶಾಂತಿಯಾಗಲಿ ರಾಜ. ಇವರ ಕುಟುಂಬದಲ್ಲಿ ಸಮಾಧಾನವಾಗಲಿ ರಾಜ. ಇವರೆಲ್ಲ ಗೊಡವೆಗಳು ನೀಗಿ ಹೋಗಲಿ ರಾಜ. ಅಪ್ಪ ತಂದೆಯೇ, ನಿಮ್ಮ ವಾರ ಪ್ರಸಾದಗಳು ಇವರಲ್ಲಿ ತುಂಬಲಿ ರಾಜ. ನಿಮ್ಮ ವಾಕ್ಯವನ್ನು ಆಲಿಸುವ ಈ ಮಕ್ಕಳ ಹೃದಯವು ನಿರ್ಮಲವಾಗಲಿ ರಾಜ. ಇವರ ಪಶ್ಚಾತ್ತಾಪದಿಂದ ಹೊಸ ರೂಪಾಂತರಗೊಳ್ಳಲಿ ರಾಜ. ಕರುಣಿಸಿರಿ ರಾಜ. ಇವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳನ್ನು ಆಶೀರ್ವಿಸಿರಿ. ಇವರ ಎತ್ತವರನ್ನು, ಒಡಹುಟ್ಟಿದವರನ್ನು ಆಶೀರ್ವಿಸಿರಿ. ಇವರ ಬಹಳ ಸಂಗಾತಿಯನ್ನು ಆಶೀರ್ವಿಸಿರಿ. ಇವರು ಮಾಡುವ ಎಲ್ಲ ಕಾರ್ಯಗಳು, ಕೆಲಸಗಳು, ಪ್ರಯಾಣಗಳು ಸಫಲವಾಗಲಿ. ಇವರನ್ನು ಪ್ರೀತಿಸುವವರು, ಇವರಿಗಾಗಿ ಹೋರಾಟ ಮಾಡುವವರು, ಇವರ ಮೇಲೆ ತಪ್ಪು ಹೊರಿಸುವವರು, ಇವರನ್ನು ದೂಷಿಸುವವರನ್ನು ಆಶೀರ್ವಿಸಿರಿ. ಇವರಿಗೆ ಸಹಾಯ ಮಾಡುವವರನ್ನು, ಮಾಡಿದವರನ್ನು ಆಶೀರ್ವಿಸಿರಿ. ಇವರಿಗಾಗಿ ಪ್ರಾರ್ಥಿಸಿದವರನ್ನು, ಇವರೊಂದಿಗೆ ಪ್ರಾರ್ಥಿಸಿ ಎಂದು ಕೇಳಿಕೊಂಡಂತಹ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ಎಂದು ತಲೆಯಿಂದ ಪಾದದವರೆಗೂ ಸ್ವಾಮಿ ಸಮರ್ಪಿಸಿಕೊಳ್ಳುತ್ತಾ, ಹಾಗೆಯೇ ಸ್ವರ್ಗೀಯ ಯಾತ್ರೆಯ ಎಲ್ಲ ಅಂಗಾಂಗಗಳನ್ನು, ಅವರ ಅಂಗಾಂಗಗಳ ಕುಟುಂಬಗಳನ್ನು ಆಶೀರ್ವಿಸಿರಿ ಎಂದು ಪಿತ್ತ ಸುತ್ತಮದ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ. ಅಮೇನ್, 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 ಅಮೇನ್.